ನರೇಶ್ ಅವ್ರ ಜೊತೆಲಿ ತಾವು ಮದುವೆ ಆಗಿದ್ದೀರಾ ಅಂತ ಯಾರು ಹೇಳಿದ್ರು? ಆತರ ಒಂದು ಈಚೆ ಓಡಾಡ್ತಿದೆ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ, ಆಡಿಯೋ ಕ್ಲಿಪ್ಸ್ ಅಲ್ಲಿ ಒಂದಷ್ಟು ಮಾತುಕತೆ, ಸುಚೇಂದ್ರ ಪ್ರಸಾದ್ ಅವರು ಬೇರೆ ಬೇರೆ ಕಡೆ ಮಾತಾಡೋದು. ಈಗ ಸುಚೇಂದ್ರ ಪ್ರಸಾದ್ ಅವ್ರ ಜೊತೆ ನಾನಿಲ್ಲ, ಅವ್ರ ಜೊತೆ ನಾನು ಬೇರೆ ಆಗಿ ಬೇರೆ ಫ್ಲಾಟ್ ಅಲ್ಲಿ ನಾನು ಒಂದು 5 ವರ್ಷ 6 ವರ್ಷನೇ ಆಯ್ತು. ಕೋವಿಡ್ ಗಿಂತ ಮುಂಚೆ 2017 ಅಲ್ಲಿಂದ ನಾನು ಅವ್ರ ಜೊತೆಗಿಲ್ಲ. ಸೊ ಯಾಕಿಲ್ಲ ಏನಿಲ್ಲ ಅನ್ನೋದು ನಾನು ಅದು ನನ್ನ ವೈಯಕ್ತಿಕ ವಿಷಯ ಅಲ್ವಾ, ಅದು ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೆ ಅಂದ್ರೆ ಈಗ ಅವರು ಅದನ್ನ ಹೇಳಿದ್ರೆ ನಾನು ಮಾತಾಡಬೇಕು. ಯಾಕೆ ಅವ್ರು ನೀವು ಸ್ಪಷ್ಟವಾಗಿ ಇದಾರೆ ಇಲ್ಲ ಅಂತ ಎರಡೆರಡು ಕಡೆ ಹೇಳ್ತಾ ಇದ್ದಾರೆ ಅನ್ನೋದ್ರಿಂದ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಾನು ಅವ್ರ ಜೊತೆಗೆ ನಾವಿಬ್ರು ಗಂಡ ಹೆಂಡತಿ ಅನ್ನೋ ಥರದಲ್ಲಿ ಅಥವಾ ನಾವಿಬ್ರು ಒಟ್ಟಿಗೆ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಥರದಲ್ಲಿ ನಾವು ಜೀವನ ನಡೆಸ್ತಾ ಇಲ್ಲ. ಸೊ ಅದಂತೂ ನಾನು ಹೇಳಬಲ್ಲೆ. ಬಟ್ ಅವ್ರು ಏನು ಹೇಳಿದ್ದಾರೆ ಅದ್ರದ್ದು ಮಾಹಿತಿ ನನಗೆ ಖಂಡಿತವಾಗ್ಲೂ ಇಲ್ಲ. ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನರೇಶ್ ಅವ್ರ ಜೊತೆ ನಿಮಗೆ ಮದುವೆ ಆಗಿದೆಯಾ ಅಂತ. ಈಗ ಅದು ಯಾವ ಬೇಸಿಸ್ ಮೇಲೆ ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಡ್ಯೂ ಯು ಹ್ಯಾವ್ ಅನ್ ಎವಿಡೆನ್ಸ್? ಡ್ಯೂ ಯು ಹ್ಯಾವ್ ಅ ಪ್ರೂಫ್? ಯಾರು ಹೇಳಿದ್ರು ನಿಮ್ಗೆ ಅದನ್ನು? ಅದನ್ನು ಹೇಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಇದು, ಅದು ನನಗೂ ಗೊತ್ತು. ನನಗೆ ಗೊತ್ತಿಲ್ಲದೆ ಅದನ್ನು ಓಡಾಡಲ್ಲ ಅಲ್ವಾ? ನಾನು ನೋಡ್ತೀನಿ, ನೀವು ನೋಡ್ತೀರಾ, ಇನ್ನೊಬ್ರು ನೋಡ್ತಾರೆ, ಎಲ್ಲರೂ ಅದು ಅವೈಲೇಬಲ್, ಇಟ್ ಇಸ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಅದ್ರ ಬಗ್ಗೆ ನಾನು ಕ್ರೈಮ್ ಪೊಲೀಸ್ ಅವ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನ ಬಗ್ಗೆ ಈ ಥರ ನನ್ನ ಮಾನ ಮರ್ಯಾದೆಗೆ ದಕ್ಕು ಬರೋ ಥರ ಈ ಬರೀತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಅದನ್ನು ನೀವು ಪರಿಗಣಿಸಿ ನನಗೆ ನ್ಯಾಯ ಒದಗಿಸ್ಬೇಕು ಅಂತ ನಾನು ಸೈಬರ್ ಮೈಸೂರಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಐ ಥಿಂಕ್ ದ್ಯಾಟ್ ಯು ನೋ ಇಟ್. ಸೊ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನು?